ಕೃಷಿ ಸಂತಾನದ ಸಮಸ್ಯೆಗೆ ಸಾಕಷ್ಟು ಜನ ಪರಿಹಾರ ಮಾಡ್ತಾರೆ, ಆದರೆ ಅದು ಫಲ ಕೊಡ್ತಾ ಇರೋದಿಲ್ಲ. ಯಾಕೆ ನೋಡಿ, ಯಾವುದೇ ಒಂದು ಪಂಚಮಾಧಿಪತಿ ಅಥವಾ ಈ ಆರೋಗ್ಯಾಧಿಪತಿ ಏನಾದರೂ ಅಷ್ಟಮದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ತೊಂದರೆ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ತಿಳಿಸಿದ್ದೀನಿ. ಅದೇ ರೀತಿ ಕೆಲವೊಂದು ಪಂಚಮಾಧಿಪತಿ ಏನಾದರೂ ಈ ನೀಚ ಸ್ಥಾನದಲ್ಲಿ ಏನಾದರೂ ಕೇತು ಜೊತೆ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವೇನೇ ಪರಿಹಾರಗಳು ಮಾಡ್ಕೊಳ್ಳಿ, ಬೇಗ ರಿಸಲ್ಟ್ ಕೊಡೋದಿಲ್ಲ. ನೋಡಿ, ಭಾಳ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಇದು. ಯಾಕಂತ ಹೇಳಿದ್ರೆ ಈ ಪೂಜೆ ಪುನಸ್ಕಾರಗಳಾಗ್ಬೋದು ಅಥವಾ ಮೆಡಿಕಲ್ ವಿಚಾರದಲ್ಲಿ ಆಗಲಿ, ಏನೋ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಹೈಪರ್ ಥೈರಾಯ್ಡ್ ಇದೆ ಅಥವಾ ಮೈಗ್ರೇನ್ ಇದೆ, ಅದರಿಂದ ಮಕ್ಕಳ ವಿಚಾರದಲ್ಲಿ ಆಗದಿರೋ ಹೋಗ್ತಾ ಇದೆ, ಅಥವಾ ನಾನು ಹಿಂದೇನು 6ನೇ ಮನೆ ಅಧಿಪತಿ ಏನಾದರೂ ರಾಹು ಜೊತೆ ಏನಾದರೂ 6ನೇ ಅಧಿಪತಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಈ PC ಹೂಡಿ ಇಂಥ ಸಮಸ್ಯೆಗಳಿಂದ ಮಕ್ಕಳಾಗದಿರೋ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ವಿಚಾರ ಹೇಳಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದರ ಜೊತೆಗೆ ಇನ್ನೊಂದು ಪಾಪಗ್ರಹ ಏನಾದರೂ ಇತ್ತು ಅಂದರೆ, ಒಂದಕ್ಕಿಂತ ಎರಡು ಪಾಪಗ್ರಹಗಳ ಫಲ ಏನಾಗುತ್ತೆ, ಪಂಚಮ ಸ್ಥಾನಾಧಿಪತಿ ಗುರು ಜೊತೆ ಇದ್ದಾಗ ಮಕ್ಕಳ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥದ್ದಿರುತ್ತೆ. ಮತ್ತು ಕೆಲವರಿಗೆ ಭಯ ಭೀತಿ, ಕೆಲವು ಕನಸುಗಳು ಸರಿಯಾಗಿ ಬರೋದಿಲ್ಲ, ಪದೇ ಪದೇ ಕಾಡಿಸ್ತಾ ಇರುತ್ತೆ, ವ್ಯಥೆ ಉಂಟಾಗ್ತಾ ಇರುತ್ತೆ ನಿದ್ದೆಯಲ್ಲಿ ಕೆಲವರಿಗೆ, ಗರ್ಭಿಣಿಯರಿಗೆ. ಸೊ ಇವೆಲ್ಲವೂ ಯೋಚನೆಗಳು, ಭಯ ಇಂಥದ್ದೆಲ್ಲ ಬರೋದಕ್ಕೆ ಪ್ರಮುಖವಾಗಿ ಕೇತುನೇ ಕಾರಣ ಆಗುವಂಥದ್ದಿರುತ್ತೆ. ಹೆಚ್ಚು ಭಯ ಇರಿಸಿ ಅದೇನಾಗುತ್ತೆ, ಮಾನಸಿಕ ಏನೋ ಆಗ್ಬಿಡುತ್ತೆ, ಇನ್ನೇನೋ ತೊಂದರೆ ಆಗ್ಬಿಡುತ್ತೆ, ಮಗು ಜನನ ಕಾಲದಲ್ಲಿ ಏನೋ ತೊಂದರೆ ಆಗುತ್ತೆ, ಇವೆಲ್ಲ ಏನೇನೋ ತಲೆಗೆ ಇಲ್ದಿರೋದೆಲ್ಲ ಹಾಕ್ಕೊಬಿಡ್ತಾರೆ. ಯಾಕಂದರೆ ಅಂಥವು ಎಲ್ಲ ಹೇಳ್ಕೊತಾ ಇರುತ್ತೆ, ನೆಗೆಟಿವ್ ಸಿಂಪ್ಟಮ್ಸ್ ಏನಿರುತ್ತೆ ಆ ಕೇತು ಹೆಚ್ಚಿನ ಮಟ್ಟಿಗೆ ಹೇಳ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಈ ಮದುವೆ ವಿಚಾರದಲ್ಲಿ ಹೇಳಿದಾಗ ಕೇತು ಬಗ್ಗೆ ಹೇಳಿದ್ರು ಗುರುಗಳು, ಶನಿ ಜೊತೆ ಕೇತು ಇತ್ತು ಅಂದರೆ ಸನ್ಯಾಸಿ ಯೋಗ ಅಂತ ಹೇಳ್ತಿರಲ್ಲ ಅಂತ ಹೇಳ್ಬಹುದು. ಆದರೆ ಒಂದು ಗ್ರಹ ಅದರ ಇರುವಿಕೆಯ ಮೇಲೆ, ಆ ಯಾವ ಮನೆಯಲ್ಲಿ ಜಾತಕದಲ್ಲಿ ಇದೆಯೋ ಅದರ ಮೇಲೆ ಫಲಗಳನ್ನು ಕೊಡ್ತಾ ಇರುತ್ತೆ ಅಂತ ಹೇಳುತ್ತೆ. ಸಪ್ತಮದಲ್ಲಿ ಆ ಥರ ಇದ್ದರೆ ಸಮಸ್ಯೆಗಳು. ಇದು ಪಂಚಮ ಸ್ಥಾನಾಧಿಪತಿಯ ಜೊತೆ ಅಂದರೆ ಯಾರು, ಗುರುಗ್ರಹ ಆಗಬಹುದು, ಗುರು ಪುತ್ರಕಾರಕ ಅಂತ ಹೇಳ್ತೀವಿ, ಅಥವಾ ಈ ರವಿಯ ಜೊತೆ ಶನಿ ರವಿ ಕಾಂಬಿನೇಷನ್ಸಲ್ಲಿ ಕೇತು ಇದ್ದರೆ ಇದು ಭಾಳ ಡೇಂಜರ್. ಇದು ಶನಿ ರವಿ ಕೇತು ಕಾಂಬಿನೇಷನ್ಸ್ ಏನಾದರೂ ಈ ತುಲಾರಾಶಿಯಲ್ಲಿರುವಂಥದ್ದಾಗಲಿ ಅಥವಾ ಮಕರ ಕುಂಭರಾಶಿಯಲ್ಲಿರುವಂಥದ್ದಾಗಲಿ, ಅದು ಪಂಚಮಸ್ಥಾನವೇ ಆಗಿದ್ದರೆ ಒಂದು ಪಕ್ಷದಲ್ಲಿ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಮಟ್ಟಿಗೆ ಆರೋಗ್ಯ ಸಮಸ್ಯೆ ಒಂದು ಕಡೆ ಅಂತ ಹೇಳಿದ್ರೆ, ಕೆಲವರಿಗೆ ಆರೋಗ್ಯನೇ ಸಮಸ್ಯೆ ಇರೋಲ್ಲ, ಅದಕ್ಕೂ ಮಕ್ಕಳಾಗ್ತಾ ಇರೋದಿಲ್ಲ. ಇದೇ ಶನಿ ರವಿ ಕೇತು ಕಾಂಬಿನೇಷನ್ಸೇ ಕಾರಣ ಆಗುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೇತು ಪಂಚಮದಲ್ಲಿದ್ದಾಗ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರಬಹುದು. ಆ ಕೇತುವಿನ ಜೊತೆ ಶನಿ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಥವಾ ಅಷ್ಟಮಾಧಿಪತಿ ಏನಾದರೂ ಪಂಚಮದಲ್ಲಿ ಇತ್ತು ಅಂತ ಹೇಳಿದ್ರೂ ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುವಂಥದ್ದಿರುತ್ತೆ. ಪದೇ ಪದೇ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ. ಸೊ ಈ ಥರ ಸಮಸ್ಯೆಗಳಿದ್ದಾಗ ಯಾವ ಗ್ರಹ ತೊಂದರೆ ಕೊಡ್ತಾ ಇದೆ ಅನ್ನುವಂಥದ್ದು ತಿಳ್ಕೊಬೇಕು. ಅದಕ್ಕೆ ಗ್ರಹ ಶಾಂತಿಯನ್ನು ಮಾಡಿಸುವಂಥದ್ದು ಸತತವಾಗಿ ಮಾಡಬೇಕು. ನಾನು ಕೆಲವೊಂದು ಪೂಜೆ ಪುರಸ್ಕಾರಗಳು ಹೇಗೆ ಫಲಗಳು ಕೊಡುತ್ತೆ ಅಂದರೆ, ಒನ್ ಟೈಮ್ ಏನೋ ಒಂದು ಪೂಜೆಯನ್ನು ಮಾಡಿಸಿದ್ರೆ, ಈಗ ಎಷ್ಟೋ ಜನ ಗುರುಗಳೇ ಮದುವೆ ವಿಚಾರದಲ್ಲಿ ಭಾಳ ಸಮಸ್ಯೆ ಇದೆ ನೋಡಿ ಅಂತ ಹೇಳಿ ಬರ್ತಾ ಇರ್ತಾರೆ. ಅವ್ರಿಗೆ ನೋಡಿಮ್ಮ, ಈಗ ಸಪ್ತಮ ಸ್ಥಾನಾಧಿಪತಿ ಬಲಹೀನಾಗಿದ್ದಾನೆ ಅಥವಾ ಯಾವುದಾದ್ರೂ ಗ್ರಹ ಕೆಟ್ಟಿದ್ದರೆ ಅದಕ್ಕೆ ಶಾಂತಿ ಮಾಡಿ ಒಂದು ಕದ್ಲಿ ವಿವಾಹ ಕುಂಭ ವಿವಾಹ ರೆಫರ್ ಮಾಡ್ತೀವಿ. ಅದಾದಮೇಲೆ ಅವ್ರಿಗೆ ಮದುವೆ ಸೆಟ್ ಆಗಿಬಿಡುತ್ತೆ. ನಾವು ಈಗಾಗಲೇ ಅನಗಬಂಧನೆ ವಿಷ್ಣು ಬಂಧನ ಅದಾದಮೇಲೆ ಗುರುಗಳೇ ನೋಡಿ ಆಯಿತು, ಎಲ್ಲ ಸರಿಯಾಯಿತು, ಮದುವೆನೂ ಆಯಿತು ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ. ಆದರೆ ಆ ಒಂದು ಪರಿಹಾರದಲ್ಲಿ ಅವ್ರಿಗೆ ರಿಸಲ್ಟ್ ಬಂದುಬಿಟ್ಟಿರುತ್ತೆ. ಆದರೆ ಕೆಲವು ಗ್ರಹಗಳ ಫಲಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದು ನಾವೇನೇ ಪೂಜೆಗಳು ಮಾಡಿದ್ರೇನು ಬೇಗ ಫಲಗಳು ಕೊಡೋದಿಲ್ಲ. ದೀರ್ಘಾವಧಿ ಕಾಲದಲ್ಲಿ ಮಾಡಬೇಕು. ಅಂದರೆ ಯಾರು ಮಾಡಬೇಕು, ಆ ವ್ಯಕ್ತಿಗೆ ಯಾರಿಗೆ ಈ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇದೆಯೋ ಅವರು ಸತತವಾಗಿ ಕೆಲವು ಪರಿಹಾರಗಳು ಮಾಡ್ಕೋಬೇಕು. ಈಗ ಗುರು ಕೇತು ಕಾಂಬಿನೇಷನ್ಸ್ ಇದೆಯಪ್ಪ ಪಂಚಮ ಸ್ಥಾನದಲ್ಲಿ, ಏನು ಮಾಡ್ಕೋಬೇಕು, ಬೇಗ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆ ಆಗುತ್ತೆ, ನೆಗೆಟಿವ್ ಎನರ್ಜಿ ಬೇಗ ಅಟ್ಯಾಕ್ ಆಗ್ತಾ ಇರುತ್ತೆ, ಪ್ರೇತ ಬಾಧೆ ಜಾಸ್ತಿ ಅವ್ರಿಗೆ ಕಾಡಿಸುವಂಥದ್ದು ಇರುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಜನ್ಮ ನಕ್ಷತ್ರ ನೋಡಿ ಯಾವಾಗಲೂ ನಾವು ತಿಳ್ಕೊಬೇಕಾಗಿರುವಂಥದ್ದು. ಒಂದು ನಮಗೊಂದೇ ರಿಸಲ್ಟ್ ನಮ್ಗೆ ಬೇಗ ಆಕ್ಟಿವ್ ಆಗಿ ಫಲಗಳನ್ನು ಕೊಡಬೇಕಂತ ಹೇಳಿದ್ರೆ, ಹುಣ್ಣಿಮೆ ಅಮಾವಾಸ್ಯೆ ಜನ್ಮ ನಕ್ಷತ್ರ, ಇದು ಭಾಳ ಹುಷಾರಾಗಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕು. ಈ ಮೂರರಲ್ಲಿ ನಿಮ್ಗೆ ಯಾವತ್ತಾದರೂ ತಗೊಳ್ಳಿ, ನಿಮಗೆ ಮಕ್ಕಳ ವಿಚಾರದಲ್ಲಿ ಪೌರ್ಣಮಿ ಮತ್ತು ಜನ್ಮ ನಕ್ಷತ್ರ ದಿವಸ ಕಡಲೆಕಾಳು ಹುರುಳಿಕಾಳು ನೆನೆಸಿ ಗೋಮಾತೆಗೆ ಬೆಲ್ಲ ಬಾಳೆನ ಜೊತೆ ತಿನ್ನಿಸ್ತಾ ಬನ್ನಿ, 100ಕ್ಕೆ 100ರಷ್ಟು ಫಲ, ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಳ್ಳೆ ಫಲಗಳನ್ನು ಕೊಡುತ್ತೆ. ಅದು ಹೇಗೆ ಕಾಂಬಿನೇಷನ್ಸ್ ಇರಬೇಕು, ಗುರು ಕೇತು ಕಾಂಬಿನೇಷನ್ಸು, ಬೇರೆ ಗ್ರಹಗಳ ಕಾಂಬಿನೇಷನ್ಸು, ಬೇರೆ ಬೇರೆ ಕೆಲವೊಂದು ಪರಿಹಾರಗಳೇ ಇರುತ್ತೆ.
ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಓಕೆ ಗುರುಜಿ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನೋಡೋಣ, ಶಶಿಕುಮಾರ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. 30 ಸೆಪ್ಟೆಂಬರ್ 1988 ಬೆಳಿಗ್ಗೆ 6:30. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಗುರುಗಳೇ ನಮಸ್ತೆ. ನಮಸ್ತೆಪ್ಪ. 30 ಸೆಪ್ಟೆಂಬರ್ 1988 ಬೆಳಗ್ಗೆ ಜಾವ. ಹೌದು. ಎಷ್ಟೊತ್ತು ಹುಟ್ಟಿರೋದು? 6 ಗಂಟೆಯಿಂದ 6:30. ನದಿನ ಹುಟ್ಟಿರುವಂತದ್ ನೋಡಿದ್ರೆ ಶುಕ್ರವಾರ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಬರುತ್ತೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ ತಾವು? ಕೆಲಸ ಏನು ಇಲ್ಲ, ಇವಾಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಓನ್ ಆಫ್ ಒಂದ್ ಪ್ರಾಡಕ್ಟ್ ಇದ್ ಮಾಡೋಣ ಅಂತಿದ್ದೀನಿ. ಸ್ವಂತ ಬಿಸ್ನೆಸ್ ಪ್ಲಾನಿಂಗ್. ಸ್ವಂತ ಬಿಸ್ನೆಸ್. ಆದ್ರೆ ನಿಮಗೆ ಈ ವರ್ಷ ಗುರು ಅಷ್ಟು ಫಲಗಳಿಲ್ಲ, ಯಾಕಂದ್ರೆ ಗುರುಗ್ರಹ ಏನಾಗಿದ್ದಾನೆ, ಬಲಹೀನಾಗಿದ್ದಾನೆ. ನವಮಸ್ಥಾನದಲ್ಲಿದ್ರೇನು ವೃಷಭ ರಾಶಿಯಲ್ಲಿ ಇರುವಂತದ್ದು ಗುರುಗ್ರಹ ಇದ್ದಾನೆ, ಮತ್ತೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಈ ತರ ಕಾಂಬಿನೇಷನ್ಸ್ ಇದ್ದಾಗ ಬಿಸ್ನೆಸ್ ಆಗ್ಬಿಡುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ನಿಮಗೆ ಈ ವರ್ಷ ಆದಷ್ಟು ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮಗೆ ಟೈಮ್ ಚೆನ್ನಾಗಿದ್ದಾಗ ನಾವು ಕೈ ಹಾಕಿರುವಂಥ ಕೆಲಸಗಳು ಏನೇ ಆಗಲಿ, ಬಿಸ್ನೆಸ್ ಆಗ್ಬೋದು, ವ್ಯವಹಾರ ಆಗ್ಬೋದು, ಯಾವುದೇ ವಿಚಾರದಲ್ಲಿ ದೀರ್ಘಾವಧಿ ಕಾಲದವರೆಗೂ ಲಾಂಗ್ ಜರ್ನಿ ಇರುತ್ತೆ. ನಾವು ಯಾವಾಗ ಟೈಮ್ ಚೆನ್ನಾಗಿರೋದಿಲ್ವ ಆ ಟೈಮಲ್ಲಿ ಯಾವುದೋ ಗಳಿಗೆಯಲ್ಲಿ ನಾವು ಮಾಡಿಬಿಡ್ತೇವೆ, ಆ ಬಿಸ್ನೆಸ್ ಸರಿಯಾಗಿ ಆಗಲ್ಲ, ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋವಂಥದ್ದು. ಈಗ ಜಾಸ್ತಿ ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವ ಬದಲು ಒಂದು ಲಕ್ಷದಲ್ಲಿ ಸಿಂಪಲ್ ಸರಳವಾಗಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಆ ನಂತರ ನೀವು ಸ್ವಲ್ಪ ಟೈಮ್ ತಗೊಂಡು ನೆಕ್ಸ್ಟ್ ಇಯರಿಂದ ನೀವು ಹೆಚ್ಚು ಹೂಡಿಕೆ ಮಾಡಿದ್ರೇನು ನಿಮಗೆ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ತಂದುಕೊಡುವಂಥದ್ದು ಇರುತ್ತೆ. ನಿಮ್ಮ ಜಾತಕ ಏನು ಹೇಳುತ್ತೆ ಅಂದರೆ, ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡಲ್ಲ, ನೀವು ಸ್ವಂತ ಬಿಸ್ನೆಸ್ಸಲ್ಲೇ ಇಂಪ್ರೂವ್ಮೆಂಟ್ ಇದೆ. ದಶಮ ಸ್ಥಾನಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಧನಸ್ಥಾನ ಅಂತ ಹೇಳ್ತೀವಿ, ದ್ವಿತೀಯ ಸ್ಥಾನ ಕುಟುಂಬಸ್ಥಾನ ಧನಸ್ಥಾನ. ಹಾಗಾಗಿ ಬುಧನೇ ಆಗಿರೋದ್ರಿಂದ ಮತ್ತು ಕನ್ಯಾಲಗ್ನದಲ್ಲಿ ಹುಟ್ಟಿರುವಂಥದ್ರಿಂದ ಬುದ್ಧಿವಂತಿಕೆ ಮತ್ತು ಬಿಸ್ನೆಸ್ ವ್ಯವಹಾರ ಮಾಡುವಂಥದ್ದು ಚಾತುರ್ಯ ನಿಮ್ಮಲ್ಲಿದೆ, ಮಾಡಬಹುದು. ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಇದೆ, ಈ ವರ್ಷ ನೋಡಿಕೊಂಡು ಬಿಸ್ನೆಸ್ಗೆ ಕೈ ಹಾಕಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಸಂತಾನದ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಮಾಡಬೇಕು? ಯಾವಾಗಲೂ ಅಷ್ಟೇ, ಜನರಲ್ ಪರಿಹಾರಗಳನ್ನ ನಾನು ರೆಫರ್ ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಷ್ಟೋ ದೂರದಲ್ಲಿ ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಬರಲಿಕ್ಕಾಗೋದಿಲ್ಲ, ಆ ಥರ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು ಇರುತ್ತೆ. ಈಗಾಗಲೇ ಮಗು ಏನಾದರೂ 3 ತಿಂಗಳು ಅಥವಾ 4-5 ತಿಂಗಳಲ್ಲಿ ಗರ್ಭದಲ್ಲಿದೆ ಅಂತ ಹೇಳಿದ್ರೆ, ಸ್ವಲ್ಪ ಆರೋಗ್ಯ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಗ್ರಹ 6ನೇ ಮನೆ ಅಧಿಪತಿ ಗ್ರಹ ಪಂಚಮ ಸ್ಥಾನದಲ್ಲಿ ಬಲಹೀನಾಗಿರ್ತಾನೆ. ಅದಕ್ಕೆ ನೀವು ಆದಿತ್ಯ ನವಗ್ರಹಗಳ ಸ್ತೋತ್ರಗಳು ಬರುತ್ತೆ, 9 ಸ್ತೋತ್ರ, ಅದನ್ನು ಹೇಳ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ಕೇಳಿ, ಅದನ್ನು ನೀವು ತಿಂಗಳಿಗೊಂದ್ಸತಿ ನಾವು ವಾರಕ್ಕೊಂದ್ಸತಿ ಆದ್ರೂ ಅದನ್ನು ಕೇಳ್ತಾ ಇದ್ರೇನು, ಯಾವುದೇ ಗ್ರಹಗಳು ನೆಗೆಟಿವ್ ಆಗಿದ್ರೇನು ಅದು ಪಾಸಿಟಿವ್ ಆಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಗರ್ಭರಕ್ಷಾಂಬಿಕ ಸ್ತೋತ್ರ ಮತ್ತೆ ಮೃತ್ಯುಂಜಯ, ಯಾವುದೇ ಮಗುವಿನ ಆರೋಗ್ಯ ಮತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಧನ್ವಂತ್ರಿ ಮತ್ತೆ ಅದರ ಜೊತೆಗೆ ಈ ಮೃತ್ಯುಂಜಯ ಮಂತ್ರ, ಅದನ್ನು ಕೇಳಿ ನೀವು ಏನು ಮಾತ್ರೆಗಳನ್ನು ಕೊಟ್ಟಿರ್ತಾರೆ ಗುಳಿಗೆಗಳು ಅದು ತಗೋಬಹುದು, ಅಥವಾ ನಿಮ್ಗೆ ಹೇಳ್ಕೊಳಕ್ಕಾಗುತ್ತೆ ಅಂದ್ರೆ ಹೇಳಿ ಗುಳಿಗೆಯನ್ನು ತಗೋಬಹುದು. ಯಾವಾಗಲೂ ಅಷ್ಟು ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಮಾತ್ರೆಯನ್ನು ತೆಗೆದುಕೊಂಡಾಗ ಅದರ ಪರಿಣಾಮ ಹೆಚ್ಚಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇದೊಂದು ನೀವು ಸತತವಾಗಿ ಅದನ್ನು ಅನುಸರಿಸ್ತಾ ಹೋಗ್ತಾ ಇರಬೇಕಾಗುತ್ತೆ. ಎರಡನೇ ವಿಚಾರದಲ್ಲಿ ಪರಿಹಾರ ಅಂತ ನಾವು ನೋಡಿದಾಗ ಮಕ್ಕಳ ವಿಚಾರದಲ್ಲಿ, ಈಗ ಅಂದರೆ ಮಗು ಆಗಿದೆ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ ಅಂದರೆ ನಾನು ಹೇಳಿರೋ ಪರಿಹಾರ ನಿಮ್ಗೆ ಸೆಟ್ ಆಗಿಬಿಡುತ್ತೆ. ಅಕಸ್ಮಾತ್ ಮಕ್ಕಳೇ ವಿಚಾರದಲ್ಲಿ ಸಮಸ್ಯೆಗಳೇ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ದೋಷಗಳು ಕಾರಣ ಆಗಿರುತ್ತೆ, ಕೆಲವು ಗ್ರಹಗಳ ಫಲಗಳು ಏನಾಗುತ್ತೆ, ದೀರ್ಘಾವಧಿ ಕಾಲದವರೆಗೂ ಮಕ್ಕಳು ಆಗದಿರೋ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ ನೋಡಿ, ಕೇತು ಮತ್ತು ಶನಿ ಮತ್ತು ಪಂಚಮಾಧಿಪತಿನೇ ಈ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಕೊಡುತ್ತಾ ಇರುತ್ತೆ. ಹಾಗಾಗಿ ಕಡಲೆಕಾಳು ಮತ್ತು ಅದರ ಜೊತೆಗೆ ಹುರುಳಿ ಮತ್ತು ಅದರ ಜೊತೆಗೆ ರಾಹುಗೆ ಸಂಬಂಧಪಟ್ಟಂಥದ್ದು ಉದ್ದು ಇಷ್ಟು ನೆನೆಸಿ ಗೋಮಾತೆಗೆ ಕೊಡ್ತಾ ಬನ್ನಿ, ಜನ್ಮ ನಕ್ಷತ್ರದ ದಿವಸ ಕೊಡಿ. ಅದನ್ನು ನೆನೆಸಿಕೊಡೋದ್ರಿಂದ ಅದು ಹೆಚ್ಚು ನಿಮಗೆ ಏನೇ ಸಮಸ್ಯೆಗಳಿದ್ರೂ ಬಗೆಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಬಹಳಷ್ಟು ಸರಳವಾದಂಥ ಪರಿಹಾರಗಳಿದ್ದಾವೆ, ಅದನ್ನು ಸತತವಾಗಿ ಮಾಡ್ತಾ ಬಂದ್ರೂ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರಿ ಶ್ರೀನಿವಾಸ.
ನೋಡಿದ್ರಲ್ಲ ವೀಕ್ಷಕರೇ, ಹಾಗೆನೆ ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, ನಂಬರ್ 44, ಬಾರ್ 1, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಪ್ರತ್ಯ